ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಗ್ಯಾಂಗ್ನ ಮತ್ತಿಬ್ಬರು ಆರೋಪಿಗಳಿಗೆ ಇದೀಗ ಜಾಮೀನು ಅರ್ಜಿ ವಜಾಗೊಂಡಿದೆ ಕೇಶವಮೂರ್ತಿ ವಿನಯ್ ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯ ಆದೇಶ ಮಾಡಿತು ಮೊನ್ನೆಯಷ್ಟೇ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಅರ್ಜಿಯನ್ನು ವಜಾ ಮಾಡಲಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟೆನ್ ಆರೋಪಿ ವಿನಯ್ ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿ ಜಾಮೀನು ಅರ್ಜಿ ಈ ಮೂಲಕವಾಗಿ ವಜಾಗೊಂಡಿದೆ ಇನ್ನು ವಿನಯ್ ಅರ್ಜಿ ಯಾವ ಕಾರಣದಿಂದಾಗಿ ವಜಾ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆ ಕೂಡ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆಯಲ್ಲಿ ವಿನಯ ಹೈ ವಿಟ್ನೆಸ್ ಲಭ್ಯವಾಗಿದೆ ವಿನಯ ಶೆಡ್ಗೆ ಬಂದದ್ದು ಹೋಗಿದ್ದು ಮತ್ತು ಸ್ಟೋನಿ ಬ್ರೋಕ್ ಬಂದು ಹೋಗಿದ್ರ ಬಗ್ಗೆ ಹೈ ವಿಟ್ನೆಸ್ಗಳ ಸಾಕ್ಷ್ಯ ಲಭ್ಯವಾಗಿದೆ ವಿನಯ್ನಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ವಿಟ್ನೆಸ್ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಈ ವ್ಯಕ್ತಿ ಆ ಕಾರಣಕ್ಕೆ ಜಾಮೀನನ್ನು ಕೊಡಬಾರ್ದು ಅನ್ನುವಂತಹ ವಾದವನ್ನ ಮಾಡಿದ್ರು ಅದನ್ನು ಆಲಿಸಿರುವಂತಹ ನ್ಯಾಯಾಲಯ ಈ ರೀಸನ್ಸ್ಗಾಗಿ ಜಾಮೀನನ್ನು ವಜಾಗೊಳಿಸಿದೆ